ಅಖಿಲ ಕರ್ನಾಟಕ ಪಾರಂಪರಿಕ ವೈದ್ಯ ಪರಿಷತ್ ಹಾಗೂ ಸಂಘಗಳ ಒಕ್ಕೂಟ ರಚನೆಯ ಕಾರ್ಯಕ್ರಮವನ್ನು ಹುಬ್ಬಳ್ಳಿಯಲ್ಲಿ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಹಲವಾರು ಜನ ಪಾರಂಪರಿಕ ವೈದ್ಯರು ಪಾಲ್ಗೊಂಡು ಪಾರಂಪರಿಕ ವೈದ್ಯರ ಸವಾಲುಗಳೇನು, ಸಮಾಜದಲ್ಲಿ ವೈದ್ಯರ ಜವಾಬ್ದಾರಿ ಹಾಗೂ ಅವರ ಕರ್ತವ್ಯಗಳ ಕುರಿತು ಮಾಹಿತಿಯನ್ನ ಹಂಚಲಾಯಿತು. ಈ ರೀತಿಯ ಒಂದಿಷ್ಟು ಪ್ರೋತ್ಸಾಹದ ಮಾತುಗಳು. ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದ ಮೋಹನ್ ಲಿಂಬಿಕಾಯಿಯವರು ಒಕ್ಕೂಟದ ಕಾನೂನು ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಅಲ್ಲದೆ ರೈಟ್ ಕ್ಲಿಕ್ ಡಿಜಿಟಲ್ ನೆಟ್ವರ್ಕ್ನ ಮುಖ್ಯಸ್ಥರಾದ ಡಾಕ್ಟರ್ ಅಹಮದ್ ಕಂಚುಗಾರ್ ಅವರು ಈ ಒಕ್ಕೂಟಕ್ಕೆ ಮಾಧ್ಯಮ ಸಲಹೆಗಾರರಾಗಿ ನೇಮಕಗೊಂಡಿದ್ದಾರೆ. ಇನ್ನು ಕಾರ್ಯಕ್ರಮದ ಕುರಿತು ಮಾತನಾಡಿದ ರೈಟ್ ಕ್ಲಿಕ್ ವಾಹಿನಿಯ ಮುಖ್ಯಸ್ಥರಾದ ಡಾಕ್ಟರ್ ಅಹಮದ್ ಕಂಚುಗಾರ್ ಅವರು ಪಾರಂಪರಿಕ ವೈದ್ಯರಿಗೆ ಅವರದೇ ಆದ ಘನತೆ, ಗೌರವ, ಪ್ರತಿಷ್ಠೆ ಹಾಗೂ ಬಲವನ್ನು ಹೊಂದಿದ್ದರೂ ದುರಾದೃಷ್ಟವಶಾತ್ ನಮ್ಮ ಸರ್ಕಾರಕ್ಕೆ ಯಾವುದು ಅಸಲಿ ಯಾವುದು ನಕಲಿ ಎಂಬುದು ತಿಳಿಯದಾಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಬೇರೆ ರಾಜ್ಯಗಳಿಗೆ ನಾವು ಹೋಲಿಸಿದಾಗ ಪಾರಂಪರಿಕ ವೈದ್ಯರಿಗೆ ಅವರದೇ ಆಗಿರುವಂತಹ ಒಂದು ಘನತೆ, ಗೌರವ, ಅವ್ರದೇ ಆಗಿರುವಂತಹ ಪ್ರತಿಷ್ಠೆ, ಅವ್ರದೇ ಆಗಿರುವಂತಹ ಒಂದು ಬಲ ಇದೆ. ದುರದೃಷ್ಟವಶಾತ್ ಕರ್ನಾಟಕದಲ್ಲಿ ಕರ್ನಾಟಕದ ಸರ್ಕಾರಕ್ಕೆ, ಕರ್ನಾಟಕದ ಈ ಅಧಿಕಾರಿಗಳಿಗೆ ನಕಲಿ ಯಾರು ಅಸಲಿ ಯಾರು ಅಂಥೇಳಿ ಕಂಡು ಹಿಡಿಯೋಕ್ಕೆ 50 ವರ್ಷ ಹೋಗಿ. ಪಾರಂಪರಿಕ ವೈದ್ಯರ ಹೆಸರಲ್ಲಿ ನಕಲಿಗಳು ಸೃಷ್ಟಿ ಆಗಬಾರದು ಅನ್ನುವಂಥ ದೃಷ್ಟಿಯಿಂದ ಇರಬಹುದು. ಅದಕ್ಕಾಗಿಯೇ ಅಸಲಿ ಯಾವುದು ನಕಲಿ ಯಾವುದು ನಾವು ಗುರುತು ಹಿಡಿತೀವಿ ಅಂಥೇಳಿ ಈಗ ನಮ್ಮ ಒಕ್ಕೂಟ ರಚನೆ ಆಗಿದೆ, ಪರಿಷತ್ ರಚನೆ ಆಗಿದೆ. ಪರಿಷತ್ತಿಗೆ, ಒಕ್ಕೂಟಕ್ಕೆ ನನ್ನನ್ನು ಮಾಧ್ಯಮ ಸಲಹೆಗಾರನ್ನಾಗಿ ನೇಮಕ ಮಾಡಿದ್ದಕ್ಕೆ ನಾನು ನಿಮಗೆಲ್ಲರಿಗೂ ಆಭಾರಿಯಾಗಿದ್ದೇನೆ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ನನ್ನ ಚಾನಲ್ ಮೂಲಕ ಸದಸ್ಯರ ಪ್ರತಿಯೊಬ್ಬರ ಇಂಡಿವಿಜುವಲ್ ನೀವು ಕೊಡುವಂತಹ ಟ್ರೀಟ್ಮೆಂಟ್ಗಳನ್ನು, ಪ್ರತಿ ಒಬ್ಬ ಸದಸ್ಯರ ಟ್ರೀಟ್ಮೆಂಟ್ಗಳನ್ನು ಅರ್ಧ ಅರ್ಧ ಗಂಟೆ ತೋರಿಸುವಂತಹ ಜವಾಬ್ದಾರಿ. ಅದೇ ರೀತಿಯಾಗಿ ಸಮಾಜದಲ್ಲಿ ಯಾರೇ ಸಹ ತಪ್ಪು ಕಾರ್ಯವನ್ನು ಮಾಡಿದರೂ ತಪ್ಪನ್ನು ನಮ್ಮಲ್ಲೇ ಸರಿಪಡಿಸುವ ಮೂಲಕ ಇಂದಿನ ವ್ಯವಸ್ಥೆ ಹಾಗೂ ಸಂಸ್ಥೆಯನ್ನು ಮುಂದಿನ ಜನಾಂಗಕ್ಕೆ ಹಂಚಬೇಕಾಗಿದೆ ಎಂದು ಮುಖ್ಯಮಂತ್ರಿಗಳ ಮಾಜಿ ಕಾನೂನು ಸಲಹೆಗಾರರಾದ ಮೋಹನ್ ಲಿಂಬಿಕಾಯಿಯವರು ಹೇಳಿದರು. ಸುಧಾರಿಸುತ್ತಾರೆ ಆಕಸ್ಮಿಕವಾಗಿ ನಮ್ಮವ್ರು ಯಾರು, ಯಾಕಂದರೆ ಇದು ಒಂದು ವ್ಯವಸ್ಥೆ ಮುಂದುವರಿಬೇಕು ಅಂತಂದರೆ, ಇದು ಒಂದು ವಿದ್ಯೆ ಮುಂದುವರಿಬೇಕು ಅಂತ ತಿಳ್ಕೊಂಡಂತಂದರೆ, ನಾವೆಲ್ಲರೂ ಕೂಡ ಒಂದು ಗಿಡದ ಕೆಳಗೆ, ಒಂದು ನೆರಳ ಕೆಳಗೆ ನಾವು ಅದೇವಿ ಅಂತ ತಿಳ್ಕೊಂಡಂತಂದು ಯಾರೇ ಒಬ್ಬರು ತಪ್ಪು ಮಾಡಿದ್ರು ಸಹಿತವಾಗಿ ಆ ತಪ್ಪನ್ನು ಬೈದುಗಿಡಲಾರ್ದನ್ನು ತಪ್ಪನ್ನು ನಾವು ಸರಿ ಮಾಡಿ ಈ ಒಂದು ಸಂಸ್ಥೆಯನ್ನು, ಈ ಒಂದು ವ್ಯವಸ್ಥೆಯನ್ನು ಮುಂದಿನ ಜನಾಂಗ ತಗೊಂಡು ಹೋಗಿ. ಇದು ಒಕ್ಕೂಟ ಮಾಡುವಂಥ ಉದ್ದೇಶ ಸರ್ಕಾರದಿಂದ ಲಾಭ ತೊಳೆದು ಅಷ್ಟೇ ಆಗಿರಬಾರ್ದು, ಅದನ್ನು ಹೊರತುಪಡಿಸೋ ಸಹಿತವಾಗಿ ಜನಸಾಮಾನ್ಯರಿಗೆ ಒಂದು ಸಂದೇಶ ಹೋಗ್ಬೇಕು. ಈ ಒಕ್ಕೂಟದಲ್ಲಿರುವಂಥ ವೈದ್ಯರು ಏನಾದ್ರೆ ಬುದ್ಧಿವಂತರದಾರ, ತಿಳುವಳಿಕೆದ್ದಾರ, ಜ್ಞಾನವಂತರದಾರ, ಇವ್ರ ಕಡೆ ಹೋದ್ರೆ ನಮ್ಗೆ ಟ್ರೀಟ್ಮೆಂಟ್ ಆಗುತ್ತೆ, ಒಳ್ಳೆ ಔಷಧ ಕೊಡ್ತಾರೆ, ಗಿಡಮೂಲಿಕೆ ಔಷಧ ಕೊಡ್ತಾರೆ, ನಿಜವಾಗಿ ನಾಟಿ ವೈದ್ಯರು ಇದ್ದಾರೆ, ನಾಟಿ ನೋಡ್ತಾರೆ ಅನ್ನುವಂಥ ಒಂದು ಮೆಸೇಜ್ ಹೋಗ್ಬೇಕು. ಒಕ್ಕೂಟದ ಅಧ್ಯಕ್ಷರಾದ ಡಾಕ್ಟರ್ ಲೋಕೇಶ್ ಟೇಕಲ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ತಮಗೆ ಈ ಒಂದು ನಮ್ಮ ಒಕ್ಕೂಟಕ್ಕೆ ಅವರನ್ನ ಆಹ್ವಾನಿಸಿಕೊಂಡು ಇದರ ಮೇಲೆ ಅವರ ಇನ್ನು ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿ ಪೂಜ್ಯ ಶ್ರೀ ಬಸವಪ್ರಸಾದ ಮಹಾಸ್ವಾಮಿಗಳು, ಕಲ್ಯಾಣ ಕರ್ನಾಟಕ ವೈದ್ಯ ಪರಿಷತ್ನ ಅಧ್ಯಕ್ಷರಾದ ಆನಂದ ಡಿ ಹೇರೂರ್ ಸೇರಿದಂತೆ ಇನ್ನು ಹಲವಾರು ಜನ ಧನ್ವಂತರಿ ವೈದ್ಯರು ಭಾಗವಹಿಸಿದ್ದರು. ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳುತ್ತಾ ವಿಶೇಷವಾಗಿ ಒಟ್ಟಿನಲ್ಲಿ ಹಲವಾರು ದಶಕಗಳಿಂದ ನಡೆಸಿಕೊಂಡು ಬರುತ್ತಿರುವ ಪಾರಂಪರಿಕ ವೈದ್ಯ ಪದ್ಧತಿಯನ್ನ ಸರ್ಕಾರ ನಿಗಮ ಮಂಡಳಿಯ ಅಭಿವೃದ್ಧಿ ಮಾಡುವ ಮೂಲಕ ಪಾರಂಪರಿಕ ವೈದ್ಯರು ಹಾಗೂ ಧನ್ವಂತರಿ ಪದ್ಧತಿಯನ್ನು ಉಳಿಸಿ ಬೆಳೆಸುವ ಕಾರ್ಯವಾಗಬೇಕಾಗಿದೆ. ರೈಟ್ ಕ್ಲಿಕ್ ನ್ಯೂಸ್, ಹುಬ್ಬಳ್ಳಿ.